ಬಹುತೇಕ ಜನಾರ್ದನ್ ರೆಡ್ಡಿಗೆ ತಮ್ಮ ಸ್ವಂತ ಪಕ್ಷದ ಭವಿಷ್ಯ ಮುಂದೆ ಕಾಣೋದಿಲ್ಲ. ಅದರಿಂದ ಯಾವುದಾದ್ರು ಒಂದು ದಡ ಸೇರಬೇಕು. ಅವ್ರಿಗೆ ದಡ ಸೇರಬೇಕಂತಂದರೆ ಮೊದಲು ಅವ್ರನ್ನ ಭಾಳಷ್ಟು ದೂರ ಇಟ್ಟಿದ್ರು ಭಾರತೀಯ ಜನತಾ ಪಕ್ಷದವರು. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಮೊದಲೆಲ್ಲ ತತ್ವ ಸಿದ್ಧಾಂತ ಅನೇಕ ವಿಚಾರಗಳನ್ನು ಅವರು ಇಟ್ಕೊಂಡು ಕೆಲಸವನ್ನು ಮಾಡ್ತಿದ್ರು. ಈಗ ಪವರ್ ಪಾಲಿಟಿಕ್ಸ್ ಮಾಡಬೇಕು ಅನ್ನೋ ಅಂಥ ಒಂದು ಸ್ಥಿತಿ ಬಂದಿದೆ. ಅಲ್ಲೇನು ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳು ಯಾವತ್ತೂ ಮಾಯ ಆಗಿದ್ದಾವೆ. ನೀವು ಯಾರೇ ಇರ್ರಿ, ಎಂಥವರೇ ಇರ್ರಿ, ಒಟ್ಟು ಗೆದ್ದು ಬರುವಂಥ ಒಂದು ಸಾಮರ್ಥ್ಯ ಇದ್ದರೆ ಬಂದುಬಿಡಿ, ಒಟ್ಟಾಗಿ ಹೋಗಿಬಿಡೋಣ ಅನ್ನೋಂಥ ಸ್ಥಿತಿಗೆ ಬಂದಿದ್ದಾರೆ. ಚಾರಿತ್ರ್ಯವಂತರು ಚಾರಿತ್ರ್ಯಹೀನರು ಅನ್ನೋಂಥ ಪ್ರಶ್ನೆ ಇಲ್ಲ. ಈಗ ಅಲ್ಲಿ ಯಾರು ಬೇಕಾದವ್ರು ಎಂಥವ್ರು ಬಂದರೂ ಸಹಿತ ಭಾರತೀಯ ಜನತಾ ಪಕ್ಷ ಈಗ ತೆರೆದ ಬಗ್ಲ. ಓನ್ಲಿ ಪವರ್ ಪಾಲಿಟಿಕ್ಸ್. ಇಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮನೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿದರು. ಯಾಕೆ ಕಾಂಗ್ರೆಸ್ನವ್ರು ಏನು ಅವ್ರನ್ನ ಸಂಪರ್ಕ ಮಾಡಲಿಲ್ವಾ ಯಾವ ರೀತಿ ಅಂತ? ಈಗ ಲೋಕಸಭಾ ಚುನಾವಣೆ ಹೊರತಿನಲ್ಲಿ ಅವ್ರದೇ ಒಂದು ಪಕ್ಷ ಇರೋದರಿಂದ ಅವ್ರನ್ನ ಸಂಪರ್ಕ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ಎಲ್ಲರೂ ತಮ್ಮ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿಕೊಂಡು ಎಲ್ಲಿ ಜಾಗ ಖಾಲಿ ಇರುತ್ತೆ ಆ ಜಾಗ ತುಂಬಬೇಕು ಅಂತಕ್ಕಂಥದ್ದು ಇರುತ್ತೆ ಅವ್ರಿಗೆ. ಮತ್ತೊಂದು ಜಾಗ ತುಂಬಿದ ಮೇಲೆ ಅಲ್ಲಿ ಹೋಗಿ ನಾವು ಕೂಡಲಿಕ್ಕೆ ಆಗಲ್ಲಲ್ಲ. ಎಲ್ಲ ರಾಜಕಾರಣ ಅಷ್ಟೇ, ಎಲ್ಲಿ ಸೀಟ್ ಖಾಲಿ ಇರುತ್ತೆ ಅದನ್ನು ಅಕ್ಯುಪೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಷ್ಟೇ. ದಿಢೀರವಾಗಿ ಅಂದರೆ ಅವರಿಗೆ ಒಂದು ಪಕ್ಷ ಕಟ್ಟಿ ಬೆಳೆಸಿ ಅಂದರೆ ನೋಡಿರಿ, ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಈ ಪ್ರಾದೇಶಿಕ ಪಕ್ಷಗಳನ್ನು ಕಟ್ಟಿ ಬೆಳೆಸೋದು ಭಾಳ ದುರ್ಲಭ ಅದು. ನೋಡಿ ನೀವು ಭಾಳಷ್ಟು ಇತಿಹಾಸ ನೋಡಿರಿ, ದೇವರಾಜ ಅರಸ್ ಮಾಡಿರ್ತಕ್ಕಂಥದ್ದು ಸಫಲ ಆಗಲಿಲ್ಲ, ಬಂಗಾರಪ್ಪನವ್ರು ಮಾಡಿದ್ದು ಸಫಲ ಆಗಲಿಲ್ಲ, ಆಮೇಲೆ ರಾಮಕೃಷ್ಣ ಹೆಗಡೆ ಅವ್ರು ಮಾಡಿದ್ದು ಸಫಲ ಆಗಲಿಲ್ಲ, ಆಮೇಲೆ ಯಡಿಯೂರಪ್ಪನವ್ರು ಮಾಡಿದ್ದು ಸಫಲ ಆಗಲಿಲ್ಲ. ಅಂದರೆ ಪ್ರಾದೇಶಿಕ ಪಕ್ಷಗಳು ಸಫಲ ಆಗೋದು ನಮ್ಮ ಕರ್ನಾಟಕದಲ್ಲಿ. ಇಲ್ಲಿ ಮತದಾರರು ಮತ್ತು ಜನ ಭಾಳ ಜಾಣರು ಮತ್ತು ಬುದ್ಧಿವಂತರಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಅದಕ್ಕೆಲ್ಲ ಒಂದು ಬೇರೆ ಬೇರೆ ಒಂದು ವಿಚಾರಗಳಿಗೆ ಮೊರೆ ಹೋಗ್ಬೋದು, ಆದರೆ ಕರ್ನಾಟಕದಲ್ಲಿ ಭಾಳ ಕಷ್ಟ. ಅದು ಪ್ರಜ್ಞಾವಂತ ಜನ ಇರೋದರಿಂದ ಯಾವುದೇ ಒಂದು ಬಲಾಢ್ಯದ ಮೇಲೆ ನಾವು ಪಕ್ಷ ಕಟ್ತೀವಿ ಅಂಥೇಳಿ ಎಷ್ಟು ಜನ ಕಟ್ಟಿ ಎಷ್ಟು ಜನ ಇವತ್ತು ವಿಫಲರಾಗಿರ್ತಕ್ಕಂಥ ನೋಡಿದ್ರಿ ನೀವು. ಹಾಗಾಗಿ ಅವರಿಗೆ ಅನಿಸಿರ್ಬೋದು ನಾನು ಮಾಡಿದ್ದು ಸಫಲ ಆಗಲ್ಲ, ಇನ್ನು ಎಲ್ಲಾದರೂ ಒಂದು ದಡ ಸೇರಬೇಕು ಅಂತ ತಿಳ್ಕೊಂಡು ಬಿ ಜೆ ಪಿ ದಡ ಸೇರಿದ್ದಾರೆ ಅಷ್ಟೇ. ಶಂಭು ಕಲೋಲ್ಕರ್ ಒಂದು ಆರೋಪ ಮಾಡ್ತಾರೆ ಸರ್, ಎಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ನಡೆದೈತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.